ಮನು, ನಮ್ಮ ಅಪ್ಪಂಗ್ ನಾನೇ ಎಲ್ಲ. ನನ್ ಮಗಳು ನಾನ್ ಹೇಳ್ದಾಗ ಕೇಳ್ತಾಳೆ ಅನ್ನೋ ನಂಬಿಕೆನೂ ನಾನು ಉಳಿಸ್ಕೋಬೇಕು. ಆದ್ರೆ ಜೀವನ ಪೂರ್ತಿ ನಾನಿನ್ ಜೊತೆನೆ ಬಾಳ್ಬೇಕು. ನನಗ್ ಎರಡು ಇಂಪಾರ್ಟೆಂಟ್. ಸೊ ಪ್ಲೀಸ್ ನೋಡ್ಕೊಂಡ್ ಮಾತಾಡು ಮನು. ನಾನಿದ್ದೀನಿ ಅಮ್ಮ. ಇವತ್ತಿಗೆ ಎಲ್ಲ ಫಿಕ್ಸ್ ಆಗ್ಬಿಡುತ್ತೆ. ಮೊದ್ಲು ಮದ್ವೆ ಆಗಿ ಈ ಡುಬಾಕ್ ಮನೆಯಿಂದ ಜೂಟ್ ಹೇಳ್ಬಿಡ್ಬೇಕು. ಏಯ್ ಹೋಗೆ. ಹಾಗಾಗ್ಬೇಕಂದ್ರೆ ಹುಡ್ಗಂಗ್ ಇನ್ನೂ ಹುಚ್ಚಿಡಿಸ್ಬೇಕು. ಅದಕ್ಕೆ ಈ ಡ್ರೆಸ್ ತುಂಬಾ ಸಿಂಪಲ್ ಆಯ್ತು ಅನ್ಸುತ್ತೆ. ಇದಕ್ಕೆ ಬರೀ ಹಾಫ್ ಮೆಂಟ್ಲ್ ಆಗ್ತಾನೆ. ಫುಲ್ ಮೆಂಟ್ಲ್ ಆಗ್ಬೇಕಂದ್ರೆ ಹೇಳಿ, ಏನಾದ್ರೂ ತಗೋತೀರಾ? ನನಗೊಂದು ಕಾಫಿ ಸಾಕು. ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಾ ಇದೆ, ಆದರೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ನಿಮ್ಮ ಮಗಳನ್ನ ಲವ್ ಮಾಡಿದಾಗಿಂದ ನನ್ನ ಕೆಲಸಕ್ಕಿಂತ ಡೆಲಿವರಿ ಬಾಯ್ ಕೆಲಸನೇ ಜಾಸ್ತಿ ಮಾಡಿದ್ದೀನಿ. ನೋಡಿಲ್ದೆ ಇನ್ನೇನು? ಏನಾದರೂ ಅಂದ್ರ? ಹಾಂ, ಇಲ್ವಲ್ಲ, ನಾನು ನಿಮ್ಮ ನೋಡ್ತಿರೋದು ಇವತ್ತೇ. ಹೌದಾ? ಹೋಗ್ಲಿ ಬಿಡಿ, ನಾನು ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ನಮ್ಮ ಮನೇಲಿ ನಾವೆಲ್ಲ ಒಂದಷ್ಟು ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆ ಅಂತ ಒಂದು ಪ್ರೆಸ್ಟೀಜ್ ಇದೆ, ಅದನ್ನು ಉಳಿಸ್ಕೋಬೇಕು. ಹಾವಮ್ಮ. ಹಾಂ, ಸಾರಿ ಮಾವ. ಹ್ಞೂ. ಸೊ ನಾನು ನಿಮ್ಗೊಂದಷ್ಟು ಕ್ವಶನ್ಸ್ನ ಕೇಳ್ತೀನಿ, ಈಗ ನೀವು ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತೀರಾ ಅಂತ ಗೊತ್ತಾದರೆ ನನ್ನ ಮಗಳು ನಿಮ್ಗೇನೆ. ಅಯ್ಯೋ, ಅದಕ್ಕೇನಂತ ಕೇಳಿ ಪಟಪಟ ಅಂತ ಆನ್ಸರ್ ಮಾಡ್ಬಿಡ್ತೀನಿ. ಬೇಕಿದ್ರೆ ಒಂದು ಒಳ್ಳೆ ರ್ಯಾಪಿಡ್ ಫೈರ್ ಮಾಡ್ಬೋಣ. ಇದು ಕಾಫಿ ವಿತ್ ಕರಣ್ ಅಲ್ಲಪ್ಪ, ನಿಮ್ ಜನರೇಷನ್ ಅರ್ಜೆನ್ಸಿ ನೋಡಿ. ಅವಸರವೇ ಅಪಘಾತಕ್ಕೆ ಕಾರಣ. ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ತಾಳಿದವನು ಬಾಳಿಯಾನು ಅನ್ನೋ ಪ್ರಿನ್ಸಿಪಲ್ನೇ ಇಟ್ಕೊಂಡು ನಾವು ಬದುಕ್ತಿರೋದಪ್ಪ. ಅಯ್ಯೋ ಮಾವ, ತುಂಬಾ ತಾಳ್ಮೆ ತಗೊಂಡ್ಬಿಟ್ರೆ ನಾನು ಯಾವಾಗ ಅಪ್ಪ ಆಗೋದು? ಮಾವ, ನಿಮ್ಗೆ ಹೆಂಗ ಅನ್ಸುತ್ತೆ ಹಂಗೆ ಕೇಳಿ. ಸರಿ, ನೀವೀಗ ನಮ್ಮ ಮನೆಗೆ ಬಂದು ಹೋಗ್ಬೇಕಾದ್ರೆ ನಮ್ಮ ಮನೆ ಕೆಲಸದವ್ರು ನಿಮ್ಮ ಹತ್ರ ಬಂದು, ಏ ಈ ಮನೆಯವ್ರು ಸರಿ ಇಲ್ಲ, ಅವ್ರ ಅಪ್ಪ ಒಬ್ಬ ಬೆಪ್ಪ, ಕೆಲ್ಸಕ್ ಬರ್ದೆ ಹೋದ್ರು ಪೋಸ್ಟ್ ಚೆನ್ನಾಗ್ ಕೊಡ್ತಾನೆ, ಇನ್ನು ಮಕ್ಕಳಿದಾರಲ್ಲ ಅಯ್ಯೋ ಕೇಳಲೇ ಬೇಡ, ಹಾಳು ಬಿದ್ದೋಗಿದಾವೆ. ಇಂಥ ಮನೆಗ್ ಬಂದಿದ್ಯಾಲ ನೀನು ಅಂದ್ರೆ ನೀವೇನ್ ಮಾಡ್ತೀರಾ? ಅಯ್ಯೋ ಮಾವ, ಆಫ್ಟರ್ ಆಲ್ ಒಬ್ಳು ಮನೆ ಕೆಲಸದವ್ರ ಮಾತು ಕೇಳ್ಕೊಂಡು ನಿಮ್ ಬಗ್ಗೆ ನಿಮ್ ಮನೆಯವ್ರ ಬಗ್ಗೆ ನಾನ್ ತಪ್ಪು ತಿಳ್ಕೊತೀನ? ಖಂಡಿತ ಇಲ್ಲ. ಕೆಲಸದವಳು ಕೆಲಸದವಳು ತರ ಇರೋ ನನ್ನಮ್ಮು, ನಮ್ಮ ಮಾವ, ನಮ್ಮ ಫ್ಯಾಮಿಲಿ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಮುಸ್ರೆ ತಿಕ್ಕೋರೆಲ್ಲ ನಮ್ಮ ಮನೆಯವ್ರ ಬಗ್ಗೆ ಮಾತಾಡಂಗಾಗೋದ್ರು ಅಂತ ಚೆನ್ನಾಗಿ ಚಾರ್ಜ್ ಮಾಡಿ ಎಕ್ಸಿಟ್ ಆಗ್ತೀನಿ ಮಾವ. ಎಸ್, ವರ್ಕೌಟ್ ಆಗೋಯ್ತು. ಅಮ್ಮು, ಐ ಆಮ್ ಸಾರಿ, ನಾವು ಮದುವೆ ಆಗೋದಕ್ಕಾಗಲ್ಲ, ಪ್ಲೀಸ್ ನನ್ನ ಮರ್ತು ಬಿಡು. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಅಂಡ್ ಗುಡ್ ಬೈ. ಅಪ್ಪ ಏನ್ ಮಾಡಿದ್ರಿ? ಮನು ಯಾಕೆ ಮದ್ವೆ ಬೇಡ ಅಂತಿದ್ದಾನೆ? ವಿಂಬಾರ್ಗೂ ಬಟ್ಟೆ ಸೋಪು ವ್ಯತ್ಯಾಸ ಗೊತ್ತಿಲ್ಲ ಇವ್ರಿಗೆ. ಹೋಗಿ ಹೋಗಿ ಹುಡ್ಗನ್ ಮಾತಾಡ್ಸು ಅಂತ ಕಳ್ಸಿದ್ಯಲ್ಲ ನೀನು. ಅಮ್ಮ, ಅಪ್ಪಂಗೊಂದೊಂದ್ಸಲ ನೀನ್ ಯಾರು, ಪಕ್ಕದ ಮನೆ ಆಂಟಿ ಯಾರು ಅಂತಾನೇ ಗೊತ್ತಾಗಲ್ಲ. ಏನ್ರಿ ಹೇಳ್ತಿದ್ದಾಳ ಅವಳು? ಅಲ್ಲ ಕಣೆ, ಅವತ್ತು ಅವತ್ತು ಅದು ಅದು ನೀನು ಅಂತ ಅನ್ಕೊಂಡು
ಏನಿಲ್ಲ ಕಣೆ, ಅವತ್ ನೀನ್ ಬಂದೆ ಅನ್ಕೊಂಡು ಸಡನ್ ಆಗಿ ಕಸ ಗುಡ್ಸಕ್ ಶುರು ಮಾಡ್ಬಿಟ್ಟೆ ಅಷ್ಟೇ. ಅಷ್ಟೇನಾ? ಅಯ್ಯೋ, ಮ್ಯಾಟ್ರ್ ಅದಲ್ಲ. ಮತ್ತೆ ಅಪ್ಪ, ಅಲ್ಲಿ ಏನಾಯ್ತು ಹೇಳು. ನೋಡಿ, ಅವ್ರ ಕೆಲಸದವರು ಅನ್ನೋ ಒಂದೇ ಕಾರಣಕ್ಕೆ ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಡಲಿಲ್ಲ. ಎಲ್ಲ ಕೆಲಸಕ್ಕೂ ಅದರದೇ ಆದ ಒಂದು ಗೌರವ ಇದೆ. ನಾವು ಮನುಷ್ಯರಾಗಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೋಬೇಕು. ಅದೇ ನಮ್ಮನೆ ಸೆಕೆಂಡ್ ಪ್ರಿನ್ಸಿಪಲ್. ಅಯ್ಯೋ, ಇದು ಹೋಗಿ ಹಾಕ್ಸ್ಕೋತಾ? ಹೇಳಿ, ನಿಮ್ಮ ಮೊಬೈಲ್ ಕೊಡಿ. ಹಾ, ನಮ್ಮ ಮಾವ ಏನಾದರೂ ಲೋಟ್ ಉಡೆ ಪಿಕ್ಚರ್ ನೋಡ್ಬಿಟ್ನ. ಓ, ಒನ್ ಪ್ಲಸ್. ಒಳ್ಳೆ ಕ್ಲಾರಿಟಿ ಮಾವ. ಪಾರದರ್ಶಕತೆ ನಮ್ಮ ಪ್ರಾಮಾಣಿಕತೆ ಅಳೆಯುವ ಒಂದು ಮಾಪಕ. ಅದಕ್ಕೆ ಕೀಲಿ ಹಾಕಿ ಬಂಧಿಸ್ಬಿಟ್ಟಿದ್ದೀರಲ್ಲ ನೀವು. ನಮ್ಮಲ್ಲಿ ಯಾವುದೇ ಉಳುಕಿಲ್ಲ ಅಂದಾಗ ಮಾತ್ರ ನಾವು ಪ್ರಾಮಾಣಿಕತೆಯಿಂದ ಬದುಕೋಕೆ ಸಾಧ್ಯ. ಮಾವ, ನೀವೇನು ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀರಾ, ಆದರೆ ಹೊಗಳ್ತಾ ಇದ್ದೀರಾ, ಹೋಗಿತಾ ಇದ್ದೀರಾ? ಮೊಬೈಲ್ನ ಲಾಕ್ ಮಾಡಿ ಕೊಟ್ಟಿದ್ದೀರಲ್ಲ, ಇದು ನಾವೆಷ್ಟು ಆನೆಸ್ಟ್ ಆಗಿದ್ದೀವಿ ಅಂತ ತೋರಿಸುತ್ತೆ. ಓ ಶಿಟ್, ಸಾರಿ ಮಾವ. ಏನಿ ಮಾವ, ಇನ್ನೀರು ಇಳಿಸ್ಬಿಟ್ರು, ಎಲ್ಲೂ ಸ್ಕೋರ್ ಮಾಡಕ್ಕೆ ಆಗ್ತಾ ಇರ್ಬಲ್ಲ. ಬ್ರೋ, ಇಲ್ಲಿ ಫೋನ್ ಪೇ ವರ್ಕ್ ಆಗ್ತಿಲ್ಲ. ಇಫ್ ಯು ಡೋಂಟ್ ಮೈಂಡ್, ಒಂದು 500 ಬಕ್ಸ್ ಕೊಡ್ತೀರಾ? ಕರೆಕ್ಟ್ ಟೈಮಲ್ಲಿ ತಗೊಳಕೊಂಡ ಫ್ರೀ ಇಟ್ಟಲ್ಲಿ ಸಿಕ್ಸ್ ಹಾಕೊಂಡ್ಬಿಡೋಣ. ಎಷ್ಟು ಬಗ್ಸ್ ಬೇಕಪ್ಪ? 500 bucks ಬ್ರೋ. ಇಂಥ ವೆಸ್ಟ್ ನೋಡಿಲ್ಲ ನಾವು. ಒಳ್ಳೆ ಬಟ್ಟೆ ಹಾಕೊಂಡ್ ಬಂದ್ಬಿಟ್ಟು ಬ್ರೋ 2 bucks ಅಂದ್ರೆ ನಂಬಿಡ್ತಾರೆ ಅನ್ನೋ ಪ್ಲಾನ್ ಮಾವ. ಬ್ರೋ, ನಿಜವಾಗ್ಲೂ ಪೇಮೆಂಟ್ ಫೇಲ್ ಆಗ್ತಿದೆ ಬ್ರೋ. ಹಾ, ಹಂಗಂದ್ರೆ ನನಗೆ ಪೇಮೆಂಟ್ ಮಾಡು, ನಾನೇ ಕೊಡ್ತೀನಿ. ಆಕ್ಚುಲಿ ಅದು ನಂಬರ್ ಬ್ರೋ. ನಂಬರ್ ತಾನೇ? ಏನಪ್ಪ, ಬಫರ್ ಆಗ್ತಿದ್ಯಾ? ಇಂಟರ್ನೆಟ್ ವರ್ಕ್ ಆಗ್ತಿಲ್ವಾ? ಓ, ನಿನ್ನ ಮೊಬೈಲಲ್ಲಿ ಅಮೌಂಟ್ ಕಟ್ಟಾಗಿ ನನ್ನ ಮೊಬೈಲಿಗೆ ಬರ್ತಿಲ್ಲ ಅಲ್ವಾ? ಆಕ್ಚುಲಿ ಬ್ರೋ, ನೋಡಿ ಮಾವ, ನಮ್ಮ ಜನ ಮುಂಡಾಯ್ಸಕ್ಕೆ ಅಂತ. ತಗೋಪ್ಪ, ತಗೋ. ಮಾವ, ಇಂಥವ್ರನ್ನೆಲ್ಲ ನಂಬೇಡಿ. ಥ್ಯಾಂಕ್ ಯು ಮಾವ. ಇಟ್ಸ್ ಓಕೆ ಡೂಡ್. ಮಾವನ ಡೂಡ್, ಮಾವ ನೋಡಿ, ಯಾವತ್ತೂ ಮುಖ ನೋಡಿ ಮನೆ ಹಾಕಬಾರ್ದು. ಹಾ ಮಾವ. ಅಷ್ಟೇ ಅಲ್ಲ, ಹಶುವಾದವ್ರಿಗೆ ಊಟ ಹಾಕೋದು ಮನುಷ್ಯತ್ವ. ನಿಜ ಮಾವ. ಒಬ್ರು ಸಹಾಯ ಮಾಡಿ ಅಂತ ಕೈ ಚಾಚಿದಾಗ ಕಡೆ ಪಕ್ಷ ಅವ್ರಿಗೆ ಸಹಾನುಭೂತಿ ಆದ್ರೂ ತೋರಿಸ್ಬೇಕು. ಸರಿ ಮಾವ. ಒಂದ್ ಮಾತ್ ತಿಳ್ಕೊಳ್ಳಿ, ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗ್ಲಿಕ್ಕೆ ಹುಟ್ಟಿದ್ದೀವಿ. ನಾನು ಮನುಷ್ಯ ಆಗ್ಬೇಕು. ಆಗ್ತೀನಿ, ಆಗ್ತೀರಾ? ಇನ್ನು ಕೊನೆಯದಾಗಿ ನೇರ ನುಡಿ. ನೇರ ಮಾವ, ಇದೊಂದನ್ ಮಾತ್ರ ನಾನೇ ಹೇಳ್ತೀನಿ ಮಾವ. ಫ್ರೀಡಮ್ ಫೈಟರ್ಸ್ನ ಇಟ್ಕೊಂಡು ಪಾಲಿಟಿಕ್ಸ್ ಮಾಡೋ ಈ ದೇಶದಲ್ಲಿ, ದೇವ್ರನ್ನ ಇಟ್ಕೊಂಡು ದುಡ್ಡು ಮಾಡೋ ಈ ದುನಿಯಾದಲ್ಲಿ ನಿಮ್ಮಂಥವ್ರು ಇನ್ನೂ ಇದ್ದೀರಾ ಅಂದ್ರೆ ನನ್ನ ಕೈಲಿ ನಂಬಕ್ಕಾಗ್ತಿಲ್ಲ ಮಾವ. ಆದರೆ ನಿಮ್ಮಂಥವ್ರ ಜೊತೆ ಬದುಕೋ ಯೋಗ್ಯತೆ ನನಗಿಲ್ಲ ಮಾವ. ಮುಂದಿನ ಜನ್ಮ ಅಂತ ಒಂದಿದ್ರೆ ಅಮ್ಮನ ಮದುವೆ ಆಗದೆ ಹೋದ್ರೂ ಪರವಾಗಿಲ್ಲ, ನಿಮ್ಮ ಮಳೆ ಆಗಿ ಮತ್ತೆ ಹುಟ್ಟುಬರ್ತೀನಿ ಮಾವ. ಸಾರಿ ಅಂಕಲ್. ಅಂಕಲ್, ಯು ಆರ್ ಎ ಗುಡ್ ಮ್ಯಾನ್. ವಾಟ್ ಅಪ್ಪ, ನೀನು ಹೇಳಿದ ಸ್ವಲ್ಪ ರೆಸ್ಪೆಕ್ಟ್ ಕೊಡೋ ತರ ಬಿಹೇವ್ ಮಾಡು ಅಂತ. ನೀನ್ ರೆಸ್ಪೆಕ್ಟ್ ನೇ ಸಾಲ ಕೊಡೋ ರೇಂಜ್ ಅಲ್ಲಿ ಇರ್ಲಿ ಅಂತ ಅಲ್ಲ. ಅಲ್ಲಮ್ಮ, ಇವಳಾದ್ರೂ ಪರವಾಗಿಲ್ಲ, ಇನ್ನು ಈ ಅರ್ಧಾಂಗಿ. ಅಪ್ಪ, ಈ ಮಧ್ಯದವಳು ವಿಜಯ್ ನಮ್ಮಪ್ಪ ಒಬ್ಬ ಬೆಕ್ರ. ವಿಜಯ್ ಬೆಕ್ರನೇ ಕಣಮ್ಮ, ಬಾ.
ಇನ್ನು ಇವಳು ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ. ಜೊತೆಗೇನಾದ್ರೂ ಅಳಿಯಂದ್ರು ಬಂದ್ರೆ ಅಪ್ಪ ಮನು ಸಿಗರೇಟ್ ಸೇದಲ್ಲ. ಅಪ್ಪ ನಮ್ ಮನೇಲ್ ಕೆಲ್ಸದವ್ರೇ ಇಲ್ಲ, ಈ ಕ್ವೆಶ್ಚನ್ ಏನಕ್ಕೆ ಕೇಳ್ದೆ? ಅಯ್ಯೋ ನಾನು ಈ ಮನೆಗೆ ಮೊದಲು ಕೆಲ್ಸದೊಳಗೆ ಬಂದಿದ್ದು. ರಾಣಿ ನಿನ್ನ ಇಡೀ ಮನೆಗೆ ರಾಣಿ ಮಾಡ್ತೀನಿ ಅಂತ ಲೈಫ್ ಟೈಮ್ ಫ್ರೀ ಸರ್ವಿಸ್ ತಗೊಂಡ್ರು ನಿಮ್ಮಪ್ಪ. ಅದಕ್ಕೆ ನಾವ್ ಯಾವಾಗ್ಲೂ ಉಚ್ಕೊಳ್ಳೋದು. ಆದ್ರೂ ಅಪ್ಪ ಈ ಕೆಲ್ಸದವಳನ್ನ ಮದ್ವೆ ಆಗಕ್ಕೆ ಅಜ್ಜಿ ಹೇಗ ಒಪ್ಕೊಂಡ್ರು? ಮಗಳೇ ಅದು ನಮ್ ಮದ್ವೆ ಡೇಟ್ನ ನಿಮ್ಗೆ ಸುಳ್ಳು ಹೇಳ್ಬಿಟ್ಟಿದೀವಿ. ಓ ಹಾಗಾದ್ರೆ ನಾವೇ ಇಲ್ಲಿ ಹಿಂದುಳಿದಿರೋರು. ಹೋಗ್ರೆ ನಂಗ್ ನಾಚಿಕೆ ಆಗತ್ತೆ. ಹೌದ್ ಹೌದು ನನಗೂ ನಾಚಿಕೆ ಆಗುತ್ತೆ. ಆಗತ್ತೆ ರೀ, ನಾಚಿಕೆ ಆಗದೆ ಇನ್ನೇನಾಗುತ್ತೆ ನಿಮ್ಗೆ? ವರ್ಷಕ್ಕೊಂದೊಂದು ಅಂತ ಮೂರ್ ಹೆಣ್ಮಕ್ಳನ್ನ ಕೊಟ್ಟು ಈಗ ವಯಸ್ಸಿಗೆ ಬಂದಿರೋ ಹುಡ್ಗಿರ್ಗೆ ಹುಡ್ಗುರ್ನ ನೋಡೋದ್ ಬಿಟ್ಟು ಮಗಳೇ ಹುಡ್ಕೊಂಡಿರೋ ಸಂಬಂಧನೂ ಗುಳ್ಗೇಟ್ಸ್ ಬಂದಿದ್ದೀರಲ್ಲ ನಿಮ್ಗೆ. ಅಪ್ಪ ಅಮ್ಮ ಈಗ್ಲೇ ಕೇಳ್ಕೊಳ್ಳಿ, ಇಷ್ಟೆಲ್ಲ ಆದ್ಮೇಲೆ ಅಕ್ಕನ ಮದ್ವೆ ಆಗ್ಲಿ ಅವಳ ಎಜುಕೇಶನ್ ಆಗ್ಲಿ ಅಂತೆಲ್ಲ ಕಾಯಕ್ಕಾಗಲ್ಲ. ಐ ಹ್ಯಾವ್ ಅ ಬಾಯ್ ಫ್ರೆಂಡ್, ಅವನ ಜೊತೆ ಓಡೋಗಿ ಮದ್ವೆ ಆಗೋದೆ. ಸದ್ಯ ಕಷ್ಟ ಕಾಲಕ್ಕೆ ಒಂದಷ್ಟು ಜನ ಬಾಯ್ ಫ್ರೆಂಡ್ಸ್ ಇರ್ಲಿ ಅಂತ ಮೇಂಟೈನ್ ಮಾಡಿದ ಒಳ್ಳೇದೇ ಆಯ್ತು. ಅಯ್ಯೋ ನಂಗ್ ಬಾಯ್ ಫ್ರೆಂಡೇ ಇಲ್ಲ. ಏನು ನಿಂಗ್ ಬಾಯ್ ಫ್ರೆಂಡ್ ಇಲ್ವಾ? ನೋಡ್ ಚಿನ್ನು, ಒಂದ್ ಹುಡ್ಗಿ ಅಂದ್ಮೇಲೆ ಅವಳಿಗೊಬ್ಬ ಬಾಯ್ ಫ್ರೆಂಡ್ ಇರ್ಲೇಬೇಕು. ಯಾಕಂದ್ರೆ ನಮಗ್ ಬೇಕಾಗಿರೋದ್ನ ಬೇಕಾಗಿರೋ ಟೈಮ್ ಅಲ್ಲಿ ತಂದ್ಕೊಡೋನೆ ಬಾಯ್ ಫ್ರೆಂಡ್. ಮಿಡ್ ನೈಟ್ ಅಲ್ಲಿ ಐಸ್ ಕ್ರೀಮು, ಕೆ ಎಫ್ ಸಿ ಅಲ್ಲಿ ಚಿಕನ್, ಪಿ ವಿ ಆರ್ ಅಲ್ಲಿ ಮೂವಿ, ಕ್ಯೂಟ್ ಆಗಿರೋ ನಾಯಿ, ಕೇಳ್ದಾಗ ಶಾಪಿಂಗ್, ಊರೆಲ್ಲ ರೋಮಿಂಗ್, ಬೇಕಾದಾಗ ಪಿಕಪ್ ಡ್ರಾಪ್. ಇಷ್ಟು ಸಾಕಾಗ್ಲಿಲ್ವಾ? ಸುಮ್ನೆ ಮುನಿಸ್ಕೊಂಡ್ರೆ ಸಾಕು, ಮನೆಗ್ ಬಂದ್ಬಿಡತ್ತೆ ಗಿಫ್ಟ್ಸ್ ಗಳ ಸ್ಟಾಕ್. ಅಯ್ಯೋ ಐ ಲವ್ ಮೈ ಬಾಯ್ ಫ್ರೆಂಡ್ಸ್. ಹೌದು ಚಿನ್ನು, ಈಗ ನೋಡು ಆ ಫ್ರಿಡ್ಜು ಟಿವಿಲಿ ಸುರೇಶ್ ಕೊಡಿಸಿದ್ದು, ಇನ್ನು ಆ ಟಿವಿ ಮತ್ತೆ ಅವನು ಡಿಗ್ರಿಲಿ ರಮೇಶ್ ಮತ್ತೆ ಮಹೇಶ್ ಕೊಡಿಸಿದ್ದು, ಇನ್ನು ಎಂ ಬಿ ಎ ಮಾಡುವಾಗ ಇಡೀ ಟೀಮ್ ಸೇರಿ ಒಂದ್ ಸ್ಕೂಟಿನ ಗಿಫ್ಟ್ ಮಾಡಿದ್ರು. ಇಡೀ ಮನೆ ನಡೀತಿರೋದೇ ನಮ್ ಬಾಯ್ ಫ್ರೆಂಡ್ಸ್ ಕೃಪೆಯಿಂದ. ಇವಾಗ ನೀನು ಕೂಡ ಈ ಮನೆ ರೆಸ್ಪಾನ್ಸಿಬಿಲಿಟಿನ ತಗೋಬೇಕು, ಓಕೆನಾ? ಆಯ್ತಕ್ಕ, ಬಟ್ ನಾನ್ ಯಾರನ್ನ ಲವ್ ಮಾಡೋದು? ಕಾಲೇಜಲ್ಲಿ ಅಪ್ಪನ್ ದುಡ್ಡಲ್ಲಿ ಶೋಕಿ ಮಾಡ್ಕೊಂಡು ನಾವೇ ಪ್ಲೇ ಬಾಯ್ಸ್ ಅಂತಿರೋರ್ನ ಲಿಂಕ್ ಮಾಡ್ಕೊ, ಅವ್ರ ಕ್ರೆಡಿಟ್ ಕಾರ್ಡ್ನ ಸಿಂಕ್ ಮಾಡ್ಕೊ. ಇಲ್ಲ ಅಂದ್ರೆ ಆಗ್ತಾನೆ ಬ್ರೇಕಪ್ ಆಗಿರೋ ಹುಡ್ಗಂಗೆ ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ ಅಂತ ಅವನ್ನ ನಿಮ್ ವಶ ಮಾಡ್ಕೊ. ಯಾರನ್ನ ಲವ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಹುಡುಗ್ರು ನಿಂಗೆ ಫಸ್ಟ್ ಬ್ರೇಕಪ್ ಹೇಳಕ್ ಮಾತ್ರ ಬಿಡ್ಬೇಡ. ಅಕಸ್ಮಾತ್ ಹೇಳಿದ್ರು ಅವನ್ನ ಅತ್ತು ಕರೆದು ಹೆಂಗೋ ಒಲಿಸ್ಕೊಂಡು ನೀನೇ ಅವ್ರಿಗೆ ನೆಕ್ಸ್ಟ್ ಬ್ರೇಕಪ್ ಹೇಳಿ ನಮ್ ಹುಡುಗಿರ್ ಲೆಗಸಿನ ಕಾಪಾಡು. ಮದ್ವೆ ಅನ್ನೋ ವಿಚಾರದಲ್ಲಿ ಮಾತ್ರ ನಮ್ ಮ್ಯಾರೇಜ್ ಮೆಟೀರಿಯಲ್ ನ ಹುಡುಕಿ ಮದ್ವೆ ಆಗ್ಬೇಕು. ಹುಡುಗ ಸೆಟ್ಲ್ ಆಗಿರ್ಬೇಕು, ಜಾಸ್ತಿ ಶೋಕಿ ಇರಬಾರ್ದು, ನಾವ್ ಹೇಳಿದ್ ಕೇಳ್ಬೇಕು. ವಿಟಮಿನ್ ಎಂ, ಮಾನ ಮರ್ಯಾದೆ ಮನಿ, ಈ ಮೂರು ಇದ್ದವ್ರನ್ನ ಪಟ್ ಅಂತ ಮದ್ವೆ ಆಗಿ ಲೈಫ್ ಅಲ್ಲಿ ತೆಟ್ ಅಂತ ಸೆಟ್ಲ್ ಆಗ್ಬಿಡ್ಬೇಕು. ಅಂಡರ್ಸ್ಟ್ಯಾಂಡ್? ಕೀಪ್ ಇಟ್ ಇನ್ ಮೈಂಡ್. ಇವಾಗ ಇದೆಲ್ಲ ಬಿಡಿ, ನನಗ್ ಮನುಗಿಂತ ಒಳ್ಳೆ ಬಕ್ರ ಸಿಗಲ್ಲ, ಅವನ್ನ ಹೇಗೋ ಕನ್ವಿನ್ಸ್ ಮಾಡಿ ಮದ್ವೆಗೆ ಒಪ್ಪಿಸ್ತೀನಿ. ಅಪ್ಪ ಈ ಸಲ ನೀವು ಮೌನ ವ್ರತದಲ್ಲಿ ಇರ್ಬೇಕು. ಆಯ್ತಮ್ಮ. ಈ ಸಿಚುಯೇಷನ್ಗೆ ಕಾಸ್ಟ್ಯೂಮ್ ಚೇಂಜ್ ಆಗ್ಬೇಕಾದ್ದೆ. ಓ ಕುತ್ಕೊಳ್ರಿ. ಮನು ನೀನ್ ಯಾವಾಗ ಬಂದೆ? ಅಯ್ಯೋ ನಿನ್ ತಂಗಿಗೆ ಹುಡುಗರ ವಿಷಯದಲ್ಲಿ ಗೀತೋಪದೇಶ ಮಾಡ್ತಿದ್ದೀರಮ್ಮ, ಆಗ್ಲೇ ಬಂದೆ. ಮನು ಅದ್ ಹಾಗಲ್ಲ, ನಾನು ಆತರ ಹುಡುಗಿ ಅಲ್ಲ. ಯು ನೋನಾ? ಐ ನೋಮಾ. ನಿಮ್ಮನ್ನೆಲ್ಲ ನೋಡಿದ್ಮೇಲೆ ನನ್ಗೊಂದ್ ವಿಷಯ ಅರ್ಥ ಆಯ್ತು, ಹುಡುಗಿರ್ ಪಕ್ಕ ಬಾರ್ನ್ ಆರ್ಟಿಸ್ಟ್, ಅದಕ್ಕೆ ಅನ್ಸುತ್ತೆ ನೀವು ಡೈಲಿ ಮೇಕಪ್ ಹಾಕೊಳ್ಳೋದು. ಪ್ಲೀಸ್ ಮನು ಎಲ್ಲ ಸ್ಪಾಯಿಲ್ ಮಾಡ್ಬೇಡ, ನೀನೇ ನಂಗೆ ಪರ್ಫೆಕ್ಟ್ ಹಸ್ಬೆಂಡ್. ನೋಡು ನಿನ್ನಗ್ ನನ್ ಮೇಲೆ ನಂಬಿಕೆ ಇಲ್ಲ, ಒಪ್ಕೋತೀನಿ, ಆದ್ರೆ ನಮ್ ಪ್ರೀತಿನ ನಂಬು, ಆ ಪ್ರೀತಿನೇ ನನ್ನ ಚೇಂಜ್ ಮಾಡುತ್ತೆ. ನಿನ್ನ ಅಮ್ಮನ ನೀನ್ ಬಿಟ್ಕೊಡ್ತೀಯಾ?
ಹೇಳು. ಯಪ್ಪ ಅಲ್ಲೇ ನಿಲ್ಸು, ಬಿಟ್ರೆ ಮತ್ತೆ ಅಮರ್ಸ್ಬಿಡ್ತಿದ್ಯಲ್ಲ. ಅಲ್ಲ ಕಣೆ, ಹುಡುಗರಿಗೆ ಎಷ್ಟೇ ಶೋಕಿ ಇದ್ರು, ಕಷ್ಟ ಇದ್ರು, ಅಕ್ಕಪಕ್ಕ ಬೇಜಾನ್ ಆಪ್ಷನ್ಸ್ ಇದ್ರು, ಒಂದ್ಸಲಿ ಒಂದ್ ಹುಡುಗಿನ ಇಷ್ಟಪಟ್ರೆ ಲೈಫ್ ಲಾಂಗ್ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಬದುಕ್ತಾರೆ. ಅಕಸ್ಮಾತ್ ಅವಳು ಸಿಗ್ಲಿಲ್ಲ ಅಂತಂದ್ರು ಎದೆಲಿಟ್ಕೊಂಡು ನೀ ಅಂತ ಕಾಯ್ತಾರೆ, ಅಂತ ಎದೆಗೆ ಚೂರಿ ಹಾಕ್ಬಿಡ್ತಿರಲ್ರೆ. ಶಟ್ ಅಪ್ ಮನು. ನಮ್ಗ್ ಹಶ್ವಾದಾಗ ಹೊಟ್ಟೆ ತುಂಬಿಸೋದು ದುಡ್ಡು, ಪ್ರೀತಿ ಅಲ್ಲ. ಇನ್ನು ಮಿಸ್ ಆಗಿ ಹೊಟ್ಟೆನೇ ಬಂದ್ರು ಅದನ್ನ ನೋಡ್ಕೊಳಕ್ ಬೇಕಾಗಿರೋದು ದುಡ್ಡೆ. ಹಾಗಂತ ಪ್ರೀತಿ ಸಂಬಂಧ ಅನ್ನೋದೇ ಇಲ್ಲ ಅಂತಲ್ಲ, ಬಟ್ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಕ್ಕಾಗಲ್ಲ. ನಾನು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟ್ ಡಿಸಿಷನ್ ತಗೊಂಡಿರೋದು. ಇಷ್ಟೆಲ್ಲ ಆದ್ರೂ ನೀನು ಇನ್ನು ನಿನ್ ಕ್ಯಾಲ್ಕುಲೇಷನ್ ಅಲ್ಲೇ ಇದೆಯಲ್ಲ. ಒಂದ್ ಸತ್ಯ ಇಡೀ ನಿನ್ ಪ್ಲಾನ್ ತಲೆ ಕೆಳಗಡೆ ಮಾಡಿದೆ ಅಂದ್ರೆ ಅರ್ಥ ಮಾಡ್ಕೋ, ನಾವ್ ಎಷ್ಟೇ ಕ್ಯಾಲ್ಕುಲೇಟ್ ಮಾಡಿದ್ರು ನಿಜವಾದ ಲೆಕ್ಕಾಚಾರ ಮಾಡಕ್ಕೆ ಬೇರೊಬ್ಬ ಇದ್ದಾನೆ. ನಮ್ ಜೀವನ ನಡೆಯೋದೆ ಅವನ್ ಕ್ಯಾಲ್ಕುಲೇಷನ್ ಮೇಲೆ. ನಿನ್ಗೆ ನಾನಲ್ಲ ಕಣೆ, ನಿನ್ ಲೈಫೇ ಪಾಠ ಕಲಿಸುತ್ತೆ, ನಿನ್ಗೂ ನಿನ್ ಫ್ಯಾಮಿಲಿಗೂ ಗುಡ್ ಬೈ. ಮನು, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ನಂಗೆ ಗೊತ್ತು ನೀನ್ ಎಷ್ಟು ಒಳ್ಳೆ ಹುಡುಗ ಅಂತ, ಆದ್ರೆ ಎಲ್ಲ ಹುಡುಗಿರು ಮೋಸ ಮಾಡಲ್ಲ ಅಲ್ವಾ? ನಾನು ಈ ಮನೇಲೇ ಇದ್ರೆ ಎಲ್ಲಿ ಕೆಟ್ಟ ಪ್ರಪಂಚದಲ್ಲಿ ಈ ಕೆಟ್ಟ ಜನಗಳ ತರ ಆಗೋಗ್ತೀನಿ ಅಂತ ಭಯ ಆಗ್ತಿದೆ. ನೀ ನನ್ನ ಕೈ ಹಿಡ್ಕೊಂಡು ಸರಿದಾರಿ ತಲುಪಿಸ್ತೀಯಲ್ವಾ? ಐ ಲವ್ ಯು ಮನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ, ಅಥವಾ ಕೆಳಗಡೆ ಶೇರ್ ಬಟನ್ ಪಕ್ಕ ಇರುವಂತಹ ಸೂಪರ್ ಥ್ಯಾಂಕ್ಸ್ ಬಟನ್ ಮೂಲಕ ನೀವು ನಮಗೆ ಧನ ಸಹಾಯ ಮಾಡ್ಬೋದು. ಅದರಿಂದ ನಾವಿನ್ನೂ ಒಳ್ಳೆ ಪ್ರಾಜೆಕ್ಟ್ ಮಾಡುವಂತಹ ಪ್ರಯತ್ನ ಮಾಡ್ತೀವಿ.